ಇಲ್ಲಿ ಈ ಪ್ರಶ್ನೆ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಾಗಿ ಕಳೆದ 3 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ ನಾವು ವ್ಯಕ್ತಿ ಇಲ್ಲ. 2006 ನಾನು ಮುಖ್ಯಮಂತ್ರಿ ಆದಾಗ ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಸಬ್ಸ್ಟೇಷನ್ಗಳು, ಎಷ್ಟು ಹೈಸ್ಕೂಲ್ಗಳು, ಕಾಲೇಜುಗಳು, ಈ ಒಂದು ಅಭಿವೃದ್ಧಿಗೆ ಕುಡಿಯೋ ನೀರಿರ್ಬೋದು, ಈ ರಾಜ್ಯ ಈ ಒಂದು ಅರಸೀಕೆರೆ ತಾಲೂಕಿನ ಹಳ್ಳಿಗಳ ಅಭಿವೃದ್ಧಿಗೆ ಸನ್ಮಾನ್ಯ ರೇವಣ್ಣ ಅವರು ಏನು ಬಂದು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ, ಎಲ್ಲದಕ್ಕೂ ಸಹಿ ಹಾಕಿ ಕೊಟ್ಟಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ. ವಿದ್ಯುಚ್ಛಕ್ತಿಯ ಇಲಾಖೆಯಲ್ಲಿ ಇಲ್ಲಿ KEBಯ ಒಂದು ಕಚೇರಿಯನ್ನು, ವಿಭಾಗೀಯ ಕಚೇರಿಯನ್ನು ತೆಗೀತಕ್ಕಂಥದ್ದು, ಇವತ್ತು ಹಲವಾರು ರೀತಿಯ ಯೋಜನೆಗಳು ಅರಸೀಕೆರೆಗೆ ಕೊಟ್ಟಿದ್ದಾರೆ ರೇವಣ್ಣ ಅವರು. ಇವತ್ತು ಈ ವ್ಯಕ್ತಿ ರಾಜಕಾರಣದಲ್ಲಿ ಈಗ ಗೆದ್ದು 3 ವರ್ಷ 4 ಅವಧಿ ಏನಾಗಿದೆ, ಈಗ ಪಾಪ ಅವರಿಗೆ ದೇವೇಗೌಡರನ್ನ ಹೆಸರು ಹೇಳ್ಕೊಂಡು ಹೋದರೆ ಅರಸೀಕೆರೆಯಲ್ಲಿ ನನಗೆ ಓಟ್ ಬರಲ್ಲ. ಮೊನ್ನೆಯಲ್ಲೆಲ್ಲ ನೋಡಿದ್ರೆ ವಿಧಾನ ಪರಿಷತ್ತಿನ ಅಭ್ಯರ್ಥಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾತಾಡಿರೋದು ಗಮನಿಸಿದ್ದೇನೆ. ಏನು ಕುಮಾರಸ್ವಾಮಿ, ದೇವೇಗೌಡರು ನೋಡಿ ನಮಗೇನು ಓಟ್ ಒತ್ತಾಕ್ಬಿಡ್ತಾರ ನಮಗೆ? ನಾನು ಹೇಳಿದ್ದೇವ, ನಾವು ನಮ್ಮಿಂದ ನೀವು ಗೆಲ್ತೀನಿ ಅಂತಲೂ ಹೇಳಿಲ್ಲ, ನಾವೊಂದು ಶ್ರಮ ಹಾಕಿದ್ದೇವೆ ನಿಮ್ಮ ಬದುಕಿಗೆ, ನಿಮ್ಮ ರಾಜಕೀಯದ ಒಂದು ಸಂಘಟನೆಗೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಣ್ಣ ಹನಿ ನೀರನ್ನು ಇಟ್ಟಿದ್ದೇವೆ. ನಮ್ಮಿಂದ ನೀವು ಗೆದ್ದಿದ್ದೀರಿ ಅಂತ ನಾನು ಯಾವ ವ್ಯಕ್ತಿಗಳಿಗೂ ಹೇಳಿಲ್ಲ. ಇವತ್ತು ಈ ವ್ಯಕ್ತಿ ಕಳೆದ 3 ವರ್ಷದಲ್ಲಿ ಜನತಾದಳದ ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿಲ್ಲ. ನಿನ್ನೆ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ರಿ, ಪತ್ರಿಕೆಯಲ್ಲಿ ನೋಡದೆ, ಅವರೇನೋ ಹೇಳಿದ್ದಾರೆ ಜನತಾ ಜಲಧಾರೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಅಂತ. ಯಾವ ಕಾರಣಕ್ಕೆ ಮಾತಾಡಿದೆ ನಾನು? ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಭೆಗಳನ್ನ ಕರೆದ್ರೆ ಬರಲಿಲ್ಲ, ಶಾಸಕಾಂಗ ಪಕ್ಷದ ಸಭೆಗಳನ್ನು ಕರೆದ್ರೆ ಸಭೆಗಳಿಗೆ ಬರಲಿಲ್ಲ, ವಿಧಾನಸಭೆಯಲ್ಲಿ ನಾನು ಬಂದು ಕೂತರು ನನ್ನ ಹತ್ರ ಎಂದೂ ಸಹ ಬಂದು ಮಾತಾಡಲಿಲ್ಲ. ಅದೆಲ್ಲವನ್ನು ಸಹಿಸ್ಕೊಂಡು ಸರಿಯಾಗಬಹುದು ಅಂತ ಹೇಳಿ ವಿಧಾನಸಭೆಯಲ್ಲಿ ಯಾವ ಇವರ ಭವಿಷ್ಯಕ್ಕೆ, ಇವರ ಒಂದು ರಾಜಕೀಯದ ಜೀವನದಲ್ಲಿ ಶಾಸಕರಾಗ್ತಕ್ಕಂಥದಕ್ಕೆ 2008 ಸಿದ್ದರಾಮಯ್ಯನವರು ಈ ಪಕ್ಷದಲ್ಲಿರಲಿಲ್ಲ. ಸಿದ್ದರಾಮಯ್ಯನವರು ಅಷ್ಟರಲ್ಲಿ ನಮ್ಮನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ ರೇವಣ್ಣ ಅವರ ದುಡಿಮೆ ಅವರು ಶಾಸಕರಾಗಿ ನಿಮ್ಮ ಆಶೀರ್ವಾದ ಪಡೆದರು, ನೀವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಟ್ರಿ, ಅಲ್ಲಿಂದ ಪ್ರಾರಂಭ ಆಯಿತು. ಹಾಗಾಗಿದ್ದರೆ ರೇವಣ್ಣ ಅವರದು, ದೇವೇಗೌಡರ ದುಡಿಮೆ ಅವರ ಒಂದು ರಾಜಕೀಯದ ಭವಿಷ್ಯಕ್ಕೆ ಅವರಿಂದ ಒಂದು ಸಣ್ಣ ಸಹಾಯ ಆಗಿರಲಿಲ್ಲವೇ? ಹೊಗಳಿ ಯಾರನ್ನ ಬೇಕಾದರೂ ಹೊಗಳಿ, ಒಳ್ಳೆತನ ಇದ್ದಾಗ ಯಾರನ್ನ ಬೇಕಾದ್ರೂ ಹೊಗಳಿ, ತಪ್ಪು ಅಂತಲೂ ಹೇಳಲ್ಲ. ಸಿದ್ದರಾಮಯ್ಯನವರು ಇವತ್ತು ಹೊಗಳ್ತಾ ಇದ್ದಾರೆ, ನಾನು ಒಪ್ತೀನಿ. 2023 ಚುನಾವಣೆ ಏನಾದರೂ ಸಿದ್ದರಾಮಯ್ಯನವರ ಭವಿಷ್ಯ ಹೆಚ್ಚು ಕಡಿಮೆ ಆಗಿ 23 ಡೌನ್ಫಾಲ್ ಶುರುವಾದರೆ ಅವನು ಯಾವ ಸಿದ್ದರಾಮಯ್ಯನರ್ರಿ, ನಾನು ಕಾಣದೇ ಇರೋನು ಅಂತಕ್ಕಂಥದ್ದನ್ನು ಇವತ್ತು ಹೇಳೋಗಿದ್ದೇನೆ. ಬರೆದಿಟ್ಕೊಳ್ಳಿ ಆ ವಿಷಯ ಹೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ. ಇದು ಈ ವ್ಯಕ್ತಿಯ ಹವ್ಯಾಸ. ನನ್ನ ಕುರುಬ ಸಮಾಜದ ಬಂಧುಗಳು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ,